ವಾರ್ತೆಗೆ ಸ್ವಾಗತ. ವಕೀಲರು ಬದ್ಧತೆಯಿಂದ ವಾದ ಮಂಡಿಸಿ ಶೀಘ್ರ ನ್ಯಾಯದಾನಕ್ಕೆ ಮುಂದಾಗಬೇಕು, ಜಿಲ್ಲಾ ಸತ್ರ ನ್ಯಾಯಾಧೀಶ ಬ್ರಂಗೇಶ್ ಮನವಿ. ಯುವ ವಕೀಲರು ಕಾನೂನು ಪುಸ್ತಕಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ನ್ಯಾಯಾಲಯಕ್ಕೆ ನ್ಯಾಯವನ್ನು ಅರಿಸಿಕೊಂಡು ಬರುವ ಬಡ ಕಕ್ಷಿದಾರರಿಗೆ ಶೀಘ್ರವಾಗಿ ನ್ಯಾಯವನ್ನು ದೊರಕಿಸಿಕೊಡಲು ಬದ್ಧತೆಯಿಂದ ವಾದ ಮಂಡಿಸಬೇಕು ಎಂದು ಮಂಡ್ಯ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರಾದ ಎನ್ ಬ್ರಂಗೇಶ್ ಕರೆ ನೀಡಿದರು. ಅವರು ಕೃಷ್ಣರಾಜಪೇಟೆ ವಕೀಲರ ಸಂಘದ ಆಹ್ವಾನದ ಮೇರೆಗೆ ಇಂದು KR ಪೇಟೆ GMFC ನ್ಯಾಯಾಲಯಕ್ಕೆ ಭೇಟಿ ನೀಡಿ ವಕೀಲರಿಂದ ಕುಂದುಕೊರತೆಗಳನ್ನು ಆಲಿಸಿ ಹೊಸ ಕಾನೂನುಗಳ ಕುರಿತ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕಾನೂನು ಪುಸ್ತಕದಲ್ಲಿ ಹೊಸದಾಗಿ ಸಣ್ಣ ಪುಟ್ಟ ಬದಲಾವಣೆಗಳು ಹಾಗೂ ತಿದ್ದುಪಡಿಗಳು ಸೇರಿದಂತೆ ಹೊಸದಾಗಿ ಕಾನೂನಿನ ಅಂಶಗಳು ಜಾರಿಯಾಗುತ್ತಿರುವುದರಿಂದ ವಕೀಲರು ಕಾನೂನು ಪುಸ್ತಕಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಕೇಸಿನ ಆಳಕ್ಕೆ ಇಳಿದು ವಾದ ಮಂಡಿಸುವ ಮೂಲಕ ಕಕ್ಷಿದಾರರಿಗೆ ಸಾಧ್ಯವಾದಷ್ಟು ಶೀಘ್ರವಾಗಿ ನ್ಯಾಯ ದೊರಕಿಸಿಕೊಡಲು ಮುಂದಾಗಬೇಕು ಎಂದು ಕಿವಿಮಾತು ಹೇಳಿದ ಜಿಲ್ಲಾ ಸತ್ರ ನ್ಯಾಯಾಧೀಶರು ವಕೀಲರಿಗೆ ಕಾನೂನು ಪುಸ್ತಕಗಳೇ ರಾಮಾಯಣ ಭಗವದ್ಗೀತೆ ಗ್ರಂಥಗಳಿದ್ದಂತೆ ಎಂಬ ಸತ್ಯ ಅರಿತು ಹಣ ಅಂತಸ್ತು ಹಾಗೂ ಕೀರ್ತಿಯ ಹಿಂದೆ ಬೀಳದೆ ಪ್ರತಿ ಕ್ಷಣವೂ ಒಳ್ಳೆಯದನ್ನೇ ಬಯಸುತ್ತಾ ಬದ್ಧತೆಯಿಂದ ವಾದ ಮಂಡಿಸಿ ಕೇಸುಗಳಲ್ಲಿ ಗೆದ್ದರೆ ಹಣ ಮತ್ತು ಕೀರ್ತಿಯು ನಿಮ್ಮನ್ನೇ ಹಿಂಬಾಲಿಸುತ್ತದೆ ಎಂದು ತಿಳಿಸಿದ ಅವರು, ಕಳೆದ 20 ವರ್ಷಗಳ ಹಿಂದೆ ತಾವು ಸಿವಿಲ್ ನ್ಯಾಯಾಧೀಶರಾಗಿ KR ಪೇಟೆಯಲ್ಲಿ 4 ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವಗಳನ್ನು ನೆನಪು ಮಾಡಿಕೊಂಡು ಪುಳಕಿತರಾದರು. ತಾವು KR ಪೇಟೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿದ್ದಾಗ ಕೆಲಸ ಮಾಡಿದ ವಕೀಲರ ಯೋಗಕ್ಷೇಮ ವಿಚಾರಿಸಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ ಅವರು ಇದೇ ಮೊದಲ ಬಾರಿಗೆ ಜಿಲ್ಲಾ ನ್ಯಾಯಾಧೀಶರಾಗಿ ಆಗಮಿಸಿದ ಬ್ರಂಗೇಶ್ ಅವರನ್ನು KR ಪೇಟೆ ನ್ಯಾಯಾಲಯದ ವತಿಯಿಂದ ಗೌರವಿಸಿ ಅಭಿನಂದಿಸಿದರು. ವಕೀಲರ ಸಂಘದ ಅಧ್ಯಕ್ಷ NR ರವಿಶಂಕರ್, ಪ್ರಧಾನ ಕಾರ್ಯದರ್ಶಿ ರಾಜೇಗೌಡ, ಉಪಾಧ್ಯಕ್ಷ BC ದಿನೇಶ್, ಹಿರಿಯ ವಕೀಲರಾದ SC ವಿಜಯಕುಮಾರ್, BL ದೇವರಾಜು, GR ಅನಂತರಾಮಯ್ಯ ಸೇರಿದಂತೆ ನೂರಾರು ವಕೀಲರು ಭಾಗವಹಿಸಿದ್ದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಹಾಗೂ
He must keep on closing his patient. If I were to be in his position, what would have been my reaction? How I would have reacted to this situation? ಈ ಪ್ರಶ್ನೆಗಳನ್ನು ನಾವು ಕೇಳ್ತಾ ಹೋದರೆ ತನ್ನಿಂದ ತಾನೇ ನಾವು ಒಳ್ಳೆಯವರಾಗಿರ್ತೀವಿ, ಕಲಿತಾ ಹೋಗ್ತೇವೆ, ಜ್ಞಾನ ಬುದ್ಧಿಯಾಗುತ್ತೆ, ಮತ್ತು ನಮ್ಮ ಸುತ್ತ ಇರೋ ಪರಿಸರ ಚೆನ್ನಾಗಿರುತ್ತೆ, ಎಲ್ಲರೂ ನಮ್ಮ ಸ್ನೇಹ ಬಯಸ್ತಾರೆ, ಸರಿನಾ? ಹಾಗೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ನಾನು ಎಲ್ಲರಿಗೂ ಕೈ ಮುಗಿದು ಬೇಡ್ಕೋತೀನಿ. ಆ ಗುಣವನ್ನು ಬೆಳೆಸ್ಕೊಳ್ಳಿ, ಇನ್ನೊಬ್ಬರ ಬಗ್ಗೆ ಕಮೆಂಟ್ಸ್ ಮಾಡಬೇಡಿ, ಅದರಲ್ಲೂ ಬೇಡದೇ ಇರೋ ಮಾತಾಡಕ್ಕೆ ಹೋಗಬೇಡಿ. ಹಾಗಂತ ಯಾವ ಮೂರು ಮತ್ತು ಪುಸ್ತಕ ಇಟ್ಕೊಬೇಕು ಬೇಡ, ಒಳ್ಳೆ ಸಂಗೀತ ಕೇಳಿ, ಫ್ರೆಂಡ್ಸ್ ಮಾತಾಡಿ, ಫ್ರೆಂಡ್ಸ್ ಜೊತೆ ಇರಿ, ಮಾತಾಡಿ, ಒಳ್ಳೆಯದೇ ಮಾತಾಡ್ತಾರೆ, ಅವರಿಗೆ ಒಳ್ಳೆಯದನ್ನ ನೆನಪಿಸ್ಕೊತಾ ಹೋಗಿ. ಬಾಂಧವ್ಯಗಳು ಉಳಿಯುತ್ತೆ, ಸಂಬಂಧಗಳು ಉಳಿಯುತ್ತೆ, ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ಸಂಬಂಧಗಳು ಚೆನ್ನಾಗಿರುತ್ತೆ, ನಾವು ಬೆಳಿತೇವೆ, ನಮ್ಮ ಜೊತೆಯಲ್ಲಿ ಇರೋರು ಬೆಳಿತೇವೆ. ಇಷ್ಟೇ, ಇದೊಂದು ರಿಕ್ವೆಸ್ಟ್ ಮಾಡಿ ಸಾಕು ಅನಿಸುತ್ತೆ ನನ್ನ ಮಾತು. ಓಕೆ, ಊಟ ಮಾಡೋಣ. ಕರೆಕ್ಟ್, ಹಸಿ ಮಾಡುವಾಗ ಅದು ಇಲ್ಲೆಲ್ಲ ಹೋಗೋದಿಲ್ಲ. ಮತ್ತೊಂದು ಸರ್ ಹೇಳಿದ್ರಲ್ಲ, ಡೈರಿ ಇಟ್ಕೊಂಡಿದ್ದಾರೆ ಅಂತ, ಅದು ಸತ್ಯ. ಇವಾಗ 13ನೇ ಡೈರಿ ಇರ್ತಾ ಇದೆ, ಅಲ್ಲೆಲ್ಲ ಕಡೆಗಳು ಅದು ಕೂತ್ಕೊಂಡು ವಿದ್ಯೆ ವಿದ್ಯೆ ಹಾಕ್ತಿರ್ತಾರೆ. ಅದು ನೋಟಿಫಿಕೇಶನ್ ನಂಬರು, ಡೇಟು, ಗೆಜೆಟ್ ನೋಟಿಫಿಕೇಶನ್ ಎಲ್ಲವನ್ನು ಬರ್ಕೊಂಡು ಬರ್ಕೊಂಡಿದ್ದಾರೆ. ಸೊ ಸಬ್ಸ್ಟಾಂಟಿವ್ ಚೇಂಜಸ್ ಹ್ಯಾವ್ ಬಿನ್ ಇಂಟ್ರೊಡ್ಯೂಸ್ಡ್ ಟು ಸೆಕ್ಷನ್ 105 ಆಫ್ ದಿ ರೈಟ್ ಟು ಫೇರ್ ಕಾಂಪನ್ಸೇಷನ್ ಆಕ್ಟ್ ಅಂಡ್ ನ್ಯೂ ಎಲ್ಎಸ್ಸಿ. ಸೊ ಹಾಗಾಗಿ ಯಾಕೆ ವೈ ಎಲ್ಲ ಸಪೋಸ್ ಕಡಿಮೆ, ಬಿಕಾಸ್ ಆಫ್ ದಿಸ್. ಅದರಲ್ಲಿ ಇವರು ಅಕಾಡೆಮಿಯಲ್ಲಿ ಇರುವಾಗ ಎರಡು ಮೂರು ಡಿಸ್ಟಿಕ್ಸ್ ಬ್ಯಾಚ್ಗೆ ಆ ಸಬ್ಜೆಕ್ಟ್ ನಾನೇ ಐ ಇಂಪಾರ್ಟೆಂಟ್ ಟ್ರೈನಿ, ಬಟ್ ಮೈ ಇಗ್ನೋರೆನ್ಸ್ ವಾಸ್ ಸ್ಟಿಲ್ ದೇರ್. ತಪ್ಪಲ್ವಾ? ಹಾಗೆ ಏನು ಗೊತ್ತಾ, ಸ್ವ ಪ್ರಶಂಸೆ ಮಾಡಿಕೊಳ್ಳೋದಕ್ಕಿಂತ ಮೊದಲು ಸ್ವ ವಿಮರ್ಶೆಯನ್ನು ಮಾಡಿಕೊಳ್ಳಿ. ಇಟ್ಸ್ ಹೈ ಟೈಮ್ ಫಾರ್ ಈಚ್ ಒನ್ ಆಫ್ ಅಸ್ ಇಂಟ್ರಾಸ್ಪೆಕ್ಟ್ ಆರ್ ಸೆಲ್ಸ್ ಇನ್ಸ್ಟೆಡ್ ಆಫ್ ದೇ ಅವರು ಇವರು ಅವರು. ಸೊ ಲೆಟ್ ಅಸ್ ನಾಟ್ ಮೇಕ್ ಎನಿ ಸರ್ಕಾಸ್ಟಿಕ್ ರಿಮಾರ್ಕ್ಸ್ ಅಂತ ಹೇಳಿ. ಬೇಡದೆ ಇರೋ ಮಾತಾಡೋದು ಬೇಡ, ಬೇಡದೆ ಇರೋ ಮಾತಾಡೋದು ಬೇಡ, ಬೇಡದೆ ಇರೋ ಕಮೆಂಟ್ಸ್ ಮಾಡೋದು ಬೇಡ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಯಾರೂ ಬೇಡ. ವಿ ಮಸ್ಟ್ ಕೀಪ್ ಆನ್ ಪೋಸಿಂಗ್ ದಿಸ್ ಕ್ವೆಶನ್ ಆರ್ ಸೆಲ್ಸ್. ನಾನು ಸರಿ, ನಾನು ಎಷ್ಟು ಮಟ್ಟಿಗೆ ಆಮೆ ಕೇಪಬಲ್ ಆಫ್ ಹ್ಯಾಂಡಿಂಗ್ ದ ಪ್ರೆಷರ್, ಆಮೆ ಕೇಪಬಲ್ ಆಫ್ ಡೂಯಿಂಗ್ ದ ರೈಟ್ ಥಿಂಗ್, ಆಮೆ ಕೇಪಬಲ್ ಆಫ್ ಡೂಯಿಂಗ್ ಜಸ್ಟಿಸ್ ಟು ದ ಪೀಪಲ್ ಹೂ ಕಮ್ ಟು ಮೀ ಸೀಕಿಂಗ್ ಜಸ್ಟಿಸ್. ಆಮೆ ಆಡಿಬಲ್ ಕೇಳಿಸ್ತಾ ಇದೆಯಲ್ಲ, ಆಯ್ತಾ? ನಮ್ಮ ಮನಸ್ಸಲ್ಲಿ ನಾವು ಯಾವಾಗಲೂ ಈ ಪ್ರಶ್ನೆಯನ್ನು ನಮಗೆ ನಾವು ಕೇಳ್ಕೊತಾನೆ ಇರು. ನಂತರ ಬಳಿ ಬಂದು ನ್ಯಾಯ ಕೊಡಿಸಿ ಅಂತ ಬರೋರಿಗೆ ನ್ಯಾಯ ಕೊಡಿಸುವ ಸಾಮರ್ಥ್ಯ ನಮಗಿದೆಯಾ? ಈ ಪ್ರಶ್ನೆಯನ್ನು ನಾವು ಇದಕ್ಕೊಂದು ಬಾರಿ ಎರಡು ಬಾರಿ ಕೇಳ್ತಾ ಹೋದರೆ ವಿಧೇಯ ವಿದ್ಯಾರ್ಥಿಗಳ ಎಲ್ಲವನ್ನೂ ಕಲಿತಾ ಹೋಗ್ತಾರೆ, ಒಳ್ಳೆಯದಾಗಿದೆ. ಸೊ ದಿಸ್ ಇಸ್ ದ ಮೆಸೇಜ್ ಐ ವಾಂಟೆಡ್ ಟು ಕನ್ವೆ. ಯಾವಾಗಲೂ ಮತ್ತು ಇನ್ನೊಬ್ಬರನ್ನ ನಾವು ಟೀಚರ್ ಮಾಡೋದು ಸುಲಭ, ಹದುರುವಾಗ ಮಾತಾಡೋ ಸುಲಭ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಭಾಳ ಸುಲಭ, ಯಾಕಂದ್ರೆ ಕಾಸು ಕೊಡೋಂಗಿಲ್ಲ ನೋಡಿ, ಕಾಸನ್ನು ಕೊಡ್ಬೇಕ, ಸಹಾಯ ಮಾಡಿ ಅಷ್ಟೇ. ಕೆಲವೊಮ್ಮೆ ಈ ಪ್ರೊಫೆಷನ್ ಹೇಗೆ ಅಂದರೆ ವಿಚಿತ್ರ ಇದೆ, ಇದು ಹಿರಿಯ ವಕೀಲರು ಮಾತ್ರ ಇದು ಹೇಳ್ತಾ ಇರೋದು. ಕೆಲವೊಮ್ಮೆ ಏನಾಗುತ್ತೆ, ನಾವು ತುಂಬ ಕೆಲಸ ಮಾಡ್ತೀವಿ, ಆದರೆ ಒಂದು ರೂಪಾಯಿ ಮಾಡಬೇಕು, ತುಂಬ ಮನಸ್ಸಿಗೆ ನೋವಾಗುತ್ತೆ. ಇದೆಲ್ಲ ಎಲ್ಲರೂ ಅನುಭವಿಸುತ್ತಾರೆ, ಎಸ್ ಸಿ ಬಿ ಸರ್ ಕೇಳಿ ಅವರು ಪ್ರಾರಂಭದ ದಿನಗಳಲ್ಲಿ ಈ ನೋವೆಲ್ಲ ಅನುಭವಿಸುತ್ತಾರೆ, ಬಿ ಎಲ್ ಡಿ ಅವ್ರು ಕೇಳಿ ಅವರು ಪ್ರಾರಂಭದ ದಿನಗಳಲ್ಲಿ ಇದೆಲ್ಲ ಅನುಭವಿಸುತ್ತಾರೆ. ನನ್ನನ್ನು ಕೇಳಿದ್ರೆ ನಾನು ತುಂಬ ಅನುಭವಿಸಿದ್ದೀನಿ ಸರ್, ಇದೆಲ್ಲ ಮಾಮೂಲಿ ಪ್ರೊಫೆಷನ್ ಆಗಿರೋ. ಆದರೆ ಹೋಗ್ತಾ 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 ಒಂದು ಸಾರಿ ನಾವು ವಾದ ಮಾಡುವಾಗ ಗಮನ ಇಟ್ಟು ಕೇಳಿ, ಇವಾಗೆಲ್ಲ ಏನಂತೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಬಿಕಾಸ್ ಆಫ್ ಮೊಬೈಲ್ ಫೋನ್. ಅಲ್ಲಿ ಏನೋ ಒಳ್ಳೆ ಆರ್ಗ್ಯುಮೆಂಟ್ಸ್ ಕೇಳೋಣ ಅಂತ ಇರುತ್ತೆ, ಅವಾಗಲೇ ಒಂದು ಟ್ರನ್ ಟ್ರನ್ ಅಂತ ಬರುತ್ತೆ, ಬರ್ದ ತಕ್ಷಣ ನಮ್ಮ ಮನಸ್ಥಿತಿ ಎಲ್ಲೋ ಹೊರಟೋಗುತ್ತೆ. ಆಗ್ತದೆ, ಇವೆಲ್ಲ ಆಗುತ್ತೆ. ದಯಮಾಡಿ ಇದನ್ನೆಲ್ಲ ಮೀರಿ ಬೆಳಿಬೇಕು ಅಥವಾ ಮೀರಿ ನಾವು ಕಲಿಬೇಕು, ಅವಾಗಲೇ ಈ ಪ್ರೊಫೆಷನಲ್ಲಿ ಏನಾದರೂ ಒಂದು ಸಾಧಿಸೋದಕ್ಕೆ ಸಾಧ್ಯ, ಎಲ್ಲಿದ್ರೆ ಇಲ್ಲ. ಯಾಕಂದರೆ ಈ ಪ್ರೊಫೆಷನ್ನೇ ಹಾಗೆ, ಎಷ್ಟು ಓದಿದ್ರೂ ಕಡಿಮೆ, ಎಷ್ಟು ಓದಿದ್ರೂ ಕಡಿಮೆ. ಎರಡೆರಡು ಸತಿ ಹೇಳಬೇಕು, ಯಾಕಂದರೆ ಮೊನ್ನೆ ಆಗಿತ್ತು ಒಂದು ಮಿಸ್ ಅಂತ ಪತ್ರಿಕೆ
ನಾವಿದ್ದಲ್ಲಿಂದ ಈ ಥರ ಜ್ಞಾಪನ ಮಾಡ್ಕೊಳ್ಳೋದು, ನಾವು ತುಳಿದಂಥ ನೆಲನ ಪುನಃ ಮುಂದೆ ತುಳಿದಾಗ ಆಗುವಂಥ ಅನುಭವ ತುಂಬ ದೊಡ್ಡದು. ಈ ಪಾದಕ್ಷಣ ಆಕಾಶ ಹೋಗ್ತಾರೆ ನಮ್ಮ ನಿಮಗೆ ಸಹಾಯ ಆಗಿರುವಂಥ ವಕೀಲರು ಹಾಗೆ ಎಲ್ಲ ಕಡೆಗೆ ಬರಲಿಕ್ಕೂ ಕಾರಣ ಇದೆ. ಒಂದು ಅವರಲ್ಲಿ ತುಂಬ ಹ್ಯಾಂಡ್ ರೈಟಿಂಗ್ ಅಂತೂ ತುಂಬ ಮುಂತಾಗಿದೆ. ಆರಿಂದ 20-30 ವರ್ಷ ಆಟ ಸಿಗ್ತದೆ ನೋಡಿದ್ರು ಮತ್ತೆ ಯಾರು ಅದನ್ನು ತರ್ಜಮೆ ಮಾಡೋ ಅವಶ್ಯಕತೆ ಇಲ್ಲ. ಹಿಂದೆ ಹೇಳ್ತಾ ಇದ್ರು ಅದು ಸಾಹೇಬ್ ಒಂದ್ಸರಿ ಗ್ಯಾಪ್ಸ್ ಮಾಡಲೇ ಹೋಗ ಅವ್ರ ಸೀನಿಯರ್ ಟಿವಿಗೆ ಅಂತ ಟಿವಿ ಕೃಷ್ಣ ಅವರು ನಾನು ನೋಡಿದ್ದೆ ಅವ್ರ ಎದುರುಗಡೆ ಅವ್ರ ಕೇಸ್ ಅಂತ ನಮ್ಮ ಸೀನಿಯರ್ ನಡೆಸಿದ್ದಾರೆ. ನಾನು ಹೋಗ್ತಾ ಇದ್ದೆ ಅವ್ರು ಯಾರನ್ನೇ ಆಫೀಸ್ ಸೇರಿಸ್ಬೇಕಾದ್ರು ಫಸ್ಟ್ ಅಲ್ಲಿ ಹ್ಯಾಂಡ್ ರೈಟಿಂಗ್ ಹೆಂಗಿದೆ ಅಂತ ಪ್ರತ್ಯೇಕಿಸಿ ಆಮೇಲೆ ಅವ್ರ ಆಫೀಸ್ ಮಾಡ್ತಾರೆ ಪೇಪರ್ ಬರ್ಸಾರಂತೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ರು ಆಮೇಲೆ ಎಸ್ ಅನ್ನೋದು ಇಲ್ಲ ಅಂದ್ರೆ ಇಲ್ಲಪ್ಪ ಜಾಗ ಇಲ್ಲ. ನ್ಯಾಯ ಗೌರವ